ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಂದು ನ್ಯೂಸ್ 6. ನಾನು ಲಕ್ಷ್ಮೀ ಶ್ರೀನಿವಾಸ್. ಕೋಲಾರದ ಅತಿ ದೊಡ್ಡ ಕೆರೆ ಅನ್ಸ್ಕೊಂಡಿರೋ ಕೋಲಾರಮ್ಮ ಕೆರೆ ಇಂದು ಮರಣ ಮೃದಂಗಕ್ಕೆ ರೆಡಿಯಾಗಿ ನಿಂತು ಬಿಟ್ಟಿದೆ ಅಂದ್ರೆ ನೀವ್ ನಂಬಲೇಬೇಕಾದ ವಿಷಯ. ರಾಶಿ ರಾಶಿ ಗಟ್ಲೆ ಮೀನುಗಳು ಪ್ರತಿದಿನ ಸಾಯ್ತಾ ಇದೆ ಅನ್ನೋದು ನೀವ್ ನೋಡ್ತಾ ಇರಬಹುದು. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹುಡುಕ್ತಾ ಹೋದ್ರೆ ನಮಗೆ ಸಿಕ್ಕ ಕೆಲವು ಮಾಹಿತಿಗಳ ಪ್ರಕಾರ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಬಿಡುವ ತ್ಯಾಜ್ಯ ನೇರವಾಗಿ ಕೆರೆಗೆ ಸೇರ್ತಾ ಇದೆ. ಇದು ತ್ಯಾಜ್ಯ ನೇರವಾಗಿ ಕೆರೆಗೆ ಸೇರೋದ್ರಿಂದ ನೀರೆಲ್ಲ ಪಾಯ್ಸನ್ ಆಗಿ ಕನ್ವರ್ಟ್ ಆಗಿ ಮೀನುಗಳೆಲ್ಲ ಸಾಯ್ತಾ ಇದೆ. ಡಿಸೆಂಬರ್ ಅಂತ್ಯ ಅಂದ್ರೆ ಇನ್ನು 35 ದಿನಗಳಲ್ಲಿ 1 ಟನ್ ಮೀನುಗಳು ಸಾಯುತ್ತೆ. ಒಂದಲ್ಲ ಎರಡಲ್ಲ 1,000 ಕೆಜಿ ಮೀನುಗಳು ಸಾಯುತ್ತೆ. ಇದಕ್ಕೆ ಕಾರಣ ಏನಂತ ಹುಡುಕ್ತಾ ಹೋದ್ರೆ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳು ತ್ಯಾಜ್ಯವನ್ನು ನೇರವಾಗಿ ಕೆರೆಗೆ ಸುರಿಯುತ್ತಾ ಇರೋದ್ರಿಂದ ತ್ಯಾಜ್ಯ ನೇರವಾಗಿ ಕೆರೆಗೆ ಸುರಿದ್ರೆ ನೀರು ಕಲುಷಿತವಾಗಿ ಪಾಯ್ಸನ್ ಆಗಿ ಮೀನುಗಳು ಸಾಯ್ತಾ ಇದೆ. ಡಿಸೆಂಬರ್ ಅಂತ್ಯಕ್ಕೆ 1 ಟನ್ ಮೀನುಗಳು ಸಾಯುತ್ತದೆ. ತಜ್ಞರ ವರದಿ ಪ್ರಕಾರ ಅಕಾಲಿಕ ಮಳೆಯಿಂದಾಗಿ ವಾತಾವರಣದಲ್ಲಿ ಚೇಂಜಸ್ ಆಗಿ ಬ್ಯಾಕ್ಟೀರಿಯಲ್ ಫಂಗಸ್ ಮೀನುಗಳಿಗೆ ಅಂಟಿರಬಹುದು ಅಂತ ಹೇಳಬಹುದಾದ್ರೆ ಒಂದು ಕಡೆ, ಆದ್ರೆ ಇನ್ನೊಂದು ಕಡೆ ಈ ಒಂದು ನಗರಸಭೆ ಮಾಡಿದ ಒಂದು ಎಡವಟ್ಟಿನಿಂದ ಸಾವಿರಾರು ಮೀನುಗಳು ಸಾಯುವ ಪರಿಸ್ಥಿತಿ ಬಂದಿದೆ. ಹೇಗೆ ಅಂದ್ರೆ ಕಸ ಕೆರೆಗೆ ನೇರವಾಗಿ ಬಿಡ್ತಾ ಇದ್ದಾರೆ. ತ್ಯಾಜ್ಯ ಅಂದ್ರೆ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳು ಬಿಡ್ತಾ ಇರುವಂತ ತ್ಯಾಜ್ಯ ನೇರವಾಗಿ ಕೆರೆಗೆ ಬಿಡೋದನ್ನ ತಡೆಗಟ್ಟಬೇಕಾಗಿರೋದು ನಗರಸಭೆ. ನಗರಸಭೆ ಇದು ಮಾಡ್ತಿರೋದ್ರಿಂದ ನಗರಸಭೆಯ ಎಡವಟ್ಟಿನಿಂದ ಇವತ್ತು ಸಾವಿರಾರು ಮೀನುಗಳು ಸಾಯುವ ಪರಿಸ್ಥಿತಿಗೆ ಬಂದಿದೆ. ನಗರಸಭೆಯವರು ಗಮನ ಹರಿಸಿದ್ರೆ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಿಂದ ಬರ್ತಾ ಇರೋ ತ್ಯಾಜ್ಯನ ಸ್ಟಾಪ್ ಮಾಡಿದ್ರೆ ಸಾಕು, ಒಂದು ನೀರಿಗೆ ಕಲುಷಿತ ಆಗ್ತಿರೋ ನೀರು ನಾರ್ಮಲ್ ಸ್ಟೇಜ್ಗೆ ಬರುತ್ತೆ, ಆಗ ಒಂದಷ್ಟು ಮೀನುಗಳನ್ನ ಕಾಪಾಡಬಹುದು. ಇದಕ್ಕೆಲ್ಲ ನಗರಸಭೆಯವರು ಗಮನ ಹರಿಸಬೇಕಾಗುತ್ತೆ. ಇತ್ತೀಚೆಗೆ ಬಿದ್ದ ಮಳೆಯಿಂದ ವಾತಾವರಣದಲ್ಲಿ ಚೇಂಜಸ್ ಆಗಿರೋದ್ರಿಂದ ಮೀನುಗಳು ಸತ್ತಿರಬಹುದು ಅಂತ ಒಂದು ಕಡೆಯಿಂದ ನೋಡಿದ್ರೆ, ಇನ್ನೊಂದು ದೃಷ್ಟಿಯಲ್ಲಿ ಮೀನುಗಳಲ್ಲಿ ಅಂದ್ರೆ ಸತ್ತ ಮೀನುಗಳಲ್ಲಿ ಕಂಡು ಬಂದ ಒಂದು ಬ್ಯಾಕ್ಟೀರಿಯಲ್ ಫಂಗಸ್ ಅನ್ನೋದು ತಜ್ಞರು ಹೇಳ್ತಾರೆ. ಬ್ಯಾಕ್ಟೀರಿಯಲ್ ಫಂಗಸ್ ರೋಗ ಸತ್ತ ಮೀನುಗಳಲ್ಲಿ ಕಂಡು ಬಂದಿದೆ ಅಂತ ತಜ್ಞರು ಹೇಳೋದನ್ನ ನೋಡಿದ್ರೆ ಇನ್ನೊಂದೇ ತಿಂಗಳಲ್ಲಿ ಸಾವಿರಾರು ಮೀನುಗಳು ಸಾಯುವ ಸಾಧ್ಯತೆ ಇದೆ. ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಂದ ಮಾಹಿತಿ ಪಡೆದು ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಮತ್ತು ಇದ್ರ ಜೊತೆ ಜೊತೆಗೆ ಅಲ್ಲಿ ಯಾರ್ಯಾರು ಕಸ ಹಾಕ್ತಿದಾರೋ, ಯಾರ್ಯಾರು ತ್ಯಾಜ್ಯ ಹಾಕ್ತಿದಾರೋ ಅವ್ರನ್ನ ಮೇಲೆ ಎಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಒಂದಷ್ಟು ಮೀನುಗಳನ್ನ ನಾವು ಕಾಪಾಡಬಹುದು. ಇದು ಸಾರ್ವಜನಿಕ ಹಾಗೂ ಇಂದು ನ್ಯೂಸ್ 6 ನ ಕಳಕಳಿಯ ಮನವಿ.